ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರ್ಗರಿಯಾಗಿರೋಂಥ ಅವಲಕ್ಕಿ ಮಸಾಲ ಪೊಡ್ಡು. ಇದು ಇನ್ಸ್ಟೆಂಟ್ ರೆಸಿಪಿ, ದಿಢೀರನೆ ಮಾಡೋ ರೆಸಿಪಿ. ಕೇವಲ 20 ನಿಮಿಷದಲ್ಲಿ ಮಾಡ್ಕೋಬೋದು. ಪ್ರಯತ್ನ ಮಾಡಿ ನೋಡಿ, ಮಾಡೋದು ಸುಲಭ, ರುಚಿಕರವಾಗಿರುತ್ತೆ, ಆರೋಗ್ಯಕರ ಕೂಡ. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ, 1/2 ಗ್ಲಾಸಷ್ಟು ಅವಲಕ್ಕಿ. ಯಾವ ಗ್ಲಾಸ್ ಆದರೂ ಉಪಯೋಗ ಮಾಡಿ, ಯಾವ ಕಪ್ ಆದರೂ ಉಪಯೋಗ ಮಾಡಿ. 1/2 ಗ್ಲಾಸಷ್ಟು ಅವಲಕ್ಕಿ. ಅವಲಕ್ಕಿನ ಸುಮಾರು 1-2 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ. ಇದಕ್ಕೆ ಹುಳಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ 1/2 ಗ್ಲಾಸಷ್ಟು. 1/2 ಗ್ಲಾಸಷ್ಟು ಅವಲಕ್ಕಿನ ಉಪಯೋಗ ಮಾಡಿದ್ದೆ, ಅದಕ್ಕೇ 1/2 ಗ್ಲಾಸಷ್ಟು ಹುಳಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಹುಳಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಹುಳಿ ಇದ್ದರೆ ಒಳ್ಳೆಯದು. ಅದೇ ಗ್ಲಾಸ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಸುಮಾರು 1/2 ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡಿದ್ದೆ. ಚೆನ್ನಾಗಿ ಕಲಸ್ಕೋಬೇಕು. ಇದನ್ನು ಸುಮಾರು 1-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅವಲಕ್ಕಿ ಮೆತ್ತಗಾಗಬೇಕು. 10 ನಿಮಿಷ ಆದಮೇಲೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ಇದನ್ನು ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ, ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ಗಟ್ಟಿಯಾಗಿ ರುಬ್ಕೊಂಡಿದ್ದೆ, ಅದಕ್ಕೋಸ್ಕರ ಮತ್ತಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಸುಮಾರು 1/2 ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡ್ತಾ ಇದ್ದೀನಿ. ನೀರನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು. ಕಲಸ್ಕೊಂಡಿದ್ದಾಗಿದೆ. 1 ಗ್ಲಾಸಷ್ಟು ರವೆ ಅಥವಾ ಸುಮಾರು 1/4 ಕೆಜಿಯಷ್ಟು ಉಪ್ಪಿಟ್ಟು ರವೆ, ಚಿರೋಟಿ ರವೆ ಯಾವುದಾದ್ರೂ ಪರವಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಇಡ್ಲಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಸ್ಕೋಬೇಕು. ಇದನ್ನು ಸುಮಾರು 1-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಇದಕ್ಕೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಡಿಫ್ರೆಂಟಾಗಿ, ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಕಡಲೆಬೀಜನ ಉಪಯೋಗ ಮಾಡಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆಗೆ ಬದಲಾಗಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೀಜನ ಉಪಯೋಗ ಮಾಡಿದ್ದೆ. ಕಡಲೆಬೀಜ ಸುಮಾರು 1-2 ಟೇಬಲ್ಸ್ಪೂನ್ ಅಷ್ಟು. ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಸುಮಾರು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು. ಮತ್ತೊಮ್ಮೆ ಚೆನ್ನಾಗಿ ಕಲಸ್ಕೋಬೇಕು. ಕಲಸ್ಕೊಂಡಿದ್ದಾಗಿದೆ, ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಈಗ ಪೊಡ್ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಪೊಡ್ಡೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಪೊಡ್ಡೆಂಚು. ಕಬ್ಬಿಣದೆಂಚು ಉಪಯೋಗ ಮಾಡೋಂಗಿದ್ರೆ ನೋಡಿ ಉಪಯೋಗ ಮಾಡಿ. ಅವಲಕ್ಕಿನ ಉಪಯೋಗ ಮಾಡಿರೋದ್ರಿಂದ ಕಬ್ಬಿಣದೆಂಚು ಉಪಯೋಗ ಮಾಡಿದ್ರೆ ಕಚ್ಕೊಳ್ಳೋ ಚಾನ್ಸ್, ಅಂಟ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಎಲ್ಲದರಲ್ಲೂ ಮೊದಲೇ ಸ್ವಲ್ಪ ಎಣ್ಣೆನ ಸಿರಿಸಿಟ್ಕೊಂಡಿದ್ದೀನಿ. ಮುಚ್ಚಿಡಬೇಕು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋತಾ ಇದ್ದೀನಿ. ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಕೆಂಪಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಮೊದಲನೇ ಸತಿ ತಿರುವಾಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಾನ್ ಸ್ಟಿಕ್ ಹೆಂಚು ಉಪಯೋಗ ಮಾಡಿದರೂ ಕೂಡ ಎಡ್ಜಸ್ಸಲ್ಲಿ ಕೊನೆಯಲ್ಲಿ ಸ್ವಲ್ಪ ಅಂಟ್ಕೊಳ್ಳೋ ಥರ ಇರುತ್ತೆ, ಅಂಟ್ಕೊಂಡಿರೋ ಥರ ಇರುತ್ತೆ. ಹುಷಾರಾಗಿ ತಿರುವಾಕೋಬೇಕು. ಮೊದಲೇ ಹೇಳ್ದಂಗೆ ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಪೊಡ್ಡೆಂಚು. ಈಗಿದಾಗಿದೆ, ಕೆಂಪಾಗಿದೆ, ಕ್ರಿಸ್ಪಿ ಆಗಿದೆ. ಹಿಟ್ಟಿಗೆ ತುಂಬಾ ಜಾಸ್ತಿ ತರಕಾರಿಗಳು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಚಟ್ನಿ ಅವಶ್ಯಕತೆ ಇಲ್ಲ. ಚಟ್ನಿ ಪುಡಿ ಇದ್ದರೆ ಸಾಕಾಗುತ್ತೆ. ಅಥವಾ ಚಟ್ನಿನೇ ಬೇಕನ್ಸಿದ್ರೆ ಈರುಳ್ಳಿ ಚಟ್ನಿ, ಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮಾಡೋದು ತುಂಬಾ ಸುಲಭ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.